ಇಟ್ಟಿರ್ತಕ್ಕಂಥದ್ದು ಮೋದಿಯವರು ಆಯಿತಾ ಎಲೆಕ್ಷನ್ ಇನ್ನೂ ಅನೌನ್ಸೇ ಆಗಿರಲಿಲ್ಲ ಸರಿಸುಮಾರು ಒಂದೂರ ಎಂಬತ್ತು ರ್ಯಾಲಿಗಳನ್ನು ಮಾಡಿರ್ತಕ್ಕಂಥದ್ದು ಎಪ್ಪತ್ತೆಪ್ಪತ್ತೈದು ಪ್ರೆಸ್ ಮೀಟ್ಗಳನ್ನು ಮಾಡಿರ್ತಕ್ಕಂಥದ್ದು ಮಾಧ್ಯಮ ಸಂವಾದಗಳನ್ನು ಮಾಡಿರ್ತಕ್ಕಂಥದ್ದು ಮೋದಿಯವರು ಆಮೇಲೆ ಬಿಫೋರ್ ಎಲೆಕ್ಷನ್ ಓನ್ಲಿ ನಾವು ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆ ಏನು ಮುಟ್ಟಿದವು ಫಲಾನುಭವಿಗಳನ್ನ ಐಡೆಂಟಿಫೈ ಮಾಡಿದ್ವಿ ಫಲಾನುಭವಿಗಳಿಗೆ ಕನೆಕ್ಟ್ ಆದ್ವಿ ಸಮಾವೇಶಗಳನ್ನು ಮಾಡಿದ್ವಿ ಗೋಡೆ ಮಾಡಿದ್ವಿ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿದ್ವಿ ಸಿ ವಂಡರ್ಫುಲ್ ವರ್ಕ್ ಮೆಮ್ಮತ್ ಟಾಸ್ಕ್ ಇಟ್ ವಾಸ್ ಆಕ್ಚುಲಿ ಮೋದಿ ಅವರು ಮಾಡ್ಕೊಂಡು ಬಂದರು ಓಕೆ ನಾವೇನು ಮಾಡಿದ್ವಿ ಈ ದೇಶದಲ್ಲಿ ಬಡವರು ಅನ್ನೋದು ಜಾತಿ ಇದೆ ಮಹಿಳೆಯಂತ ಒಂದು ಜಾತಿ ಇದೆ ಯುವಕರು ಅಂತ ಒಂದು ಜಾತಿ ಇದೆ ಅರ್ಥ ಆಯ್ತಾ ಆಮೇಲೆ ರೈತರಂತ ಒಂದು ಜಾತಿ ಇದೆ ಅಂತ ಹೇಳಿದ್ವಿ ಟಕ್ಕನ ಕಾಂಗ್ರೆಸ್ ಅವರು ಎದ್ದು ಕೂತ್ಕೊಂಡ್ರು ನೋ 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 ನಾನು ಜಾತಿ ಸರ್ವೆ ಮಾಡ್ತೀನಿ ದೇಶದಲ್ಲಿ ನಾನು ಒ ಬಿ ಸಿ ಇದ್ದಾರೆ ಎಸ್ ಸಿ ಎಷ್ಟಿದ್ದಾರೆ ಎಸ್ ಟಿ ಅಷ್ಟಿದ್ದಾರೆ ಜಾತಿ ಸರ್ವೆ ಮಾಡ್ತೀನಿ ಅಂತೇಳಿ ಇದೇ ಪುಣ್ಯಾತ್ಮ ಅವರು ಮಿಸ್ಟರ್ ಸಂಜೆ ಯಾವ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಜಾತಿ ಸರ್ವೆ ತೊಗೊಂಡ್ರು ಐ ಡೋಂಟ್ ಬಿಲೀವ್ ಇನ್ ಕ್ಯಾಶ್ ಸರ್ವೆ ಅಂತ ರಿಜೆಕ್ಟ್ ಮಾಡಿ ಎಸಿತಾರೆ ಫೈಲ್ ಹಾ ಅಲ್ಲಿ ಅಲ್ಲಿ ಅವಾಗ ಎಲ್ಲಿತ್ತು ಇವ್ರಿಗೆ ಪ್ರಜ್ಞೆ ಇವಾಗ ನಾವು ಜಾತಿಗಳು ಈ ದೇಶದಲ್ಲಿ ಇರ್ತಕ್ಕಂಥದ್ದು ಇವು ಅಂತ ಅಂದಾಗ ಇವರು ಎಸ್ ಸಿ ಎಸ್ ಟಿ ಓ ಬಿ ಸಿ ಸಾಧ್ಯ ಸರ್ವೆ ಮಾಡ್ತೀನಿ ಅಂತ ಬರ್ತಾರೆ ಸಿ ಇವರ ಬುದ್ಧಿಗೆ ಬ್ರಹ್ಮಣ ಹಿಡಿದಿದೆ ಅನ್ನೋದಕ್ಕೆ ಒಂದು ಕಾರಣ ಎಲೆಕ್ಷನ್ ಅವ್ರ ಹೆಂಗ್ ನಾವು ನಾವ್ ಹೆಂಗ ಹೋದ್ವಿ ಅಂತೇಳಿ ಆಮೇಲೆ ಬರ್ತೀನಿ ಇವ್ರ ಮಾತಾಡ್ತಾ ಬಂದ್ರು ಏ ನಿರುದ್ಯೋಗ ಸಮಸ್ಯೆ ಅಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅನ್ರಿ ಇತ್ತು ಇಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಸುಳ್ಳು ಸಿ ಏಳು ಕೋಟಿಗಳು ಇವತ್ತು ಪಿ ಎಫ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಂದಣಿ ಆಗಿದ್ದವು ದೇಶಾದ್ಯಂತ ಆಮೇಲೆ ಹನ್ನೊಂದನೇ ಆರ್ಥಿಕ ಶಕ್ತಿ ಇರ್ತಕ್ಕಂಥ ಭಾರತ ದೇಶ ಐದನೇ ಆರ್ಥಿಕ ಶಕ್ತಿಯಾಗಿ ಹತ್ತು ವರ್ಷದಲ್ಲಿ ತಗೊಂತು ಸುಮ್ಮನೆ ನಿಲ್ತೇನ್ ರೀ ಉದ್ಯೋಗ ಸೃಷ್ಟಿಯಾಗದೇ ಸುಮ್ನೆ ನಿಲ್ಲತ್ತಾ ವ್ಯಾಪಾರ ವಹಿವಾಟು ನಡೆದಿನ ಸುಮ್ಮನೆ ನಿಲ್ಲತ್ತಾ ಐನೇ ಆರ್ಥಿಕ ಶಕ್ತಿಯಾಗಿ ಹೆಂಗೆ ವಿಚಾರ ಮಾಡ್ತಾರೆ ಈಗ ನಾವು ಈ ಥರ ಜಾತಿಗಳು ದೇಶದಲ್ಲಿ ಇದ್ದಾಗ ಇವರು ಜಾತಿ ಸರ್ವೆ ಮಾಡಕ್ಕೆ ಹೋಗ್ತಾರೆ ನಾವು ಉದ್ಯೋಗ ಸೃಷ್ಟಿ ಮಾಡಿದ್ವಿ ಅಂತಂದಾಗ ನೈನ್ಟೀನ್ ಫಾರ್ಟಿ ಸೆವೆನ್ ಟ್ರೆಂಡೇ ಇಲ್ಲಿ ಹೇಳ್ತಾರೆ ನಿರುದ್ಯೋಗ ನಿರುದ್ಯೋಗ ಅಂತೇಳಿ ಆಮೇಲೆ ಸುಮಾರು ಹದಿನೆಂಟು ಕೋಟಿಗೂ ಹೆಚ್ಚಿನ ಜನಗಳನ್ನು ಭಾರತ ದೇಶದಲ್ಲಿ ಮೋದಿಯವರು ಹತ್ತು ವರ್ಷದಲ್ಲಿ ಬಡತನ ರೇಖೆಯಿಂದ ಮೇಲೆ ತಲುಪಟ್ರು ಹೇಗೆ ಮನೆ ಕೊಟ್ಟರು ನೀರು ಕೊಟ್ಟರು ವಿದ್ಯುತ್ ಕೊಟ್ಟರು ಆರೋಗ್ಯ ವಿಮೆ ಕೊಟ್ಟರು ಜನೌಷಧಿ ಕೇಂದ್ರ ಕೊಟ್ಟರು ಅರ್ಥ ಆಯ್ತಾ ಮತ್ತೆ ಮತ್ತೆ ಅವರು ಬಡವರು ಬೆಲೆ ಹೋದಂಥವ್ರು ಮತ್ತೆ ಬಡವರು ಆಗಬಾರ್ದಂತೆ ಅಂತ ಸಾಕಷ್ಟು ಆರೋಗ್ಯ ವಿಮೆಗಳು ಜನೌಷಧಿ ಸಾಕಷ್ಟು ಉಜ್ವಲ ಮತ್ತೊಂದು ಮಗದೊಂದು ಆಯ್ತಾ ಇವರು ನೈನ್ಟೀನ್ ಫೋರ್ಟಿ ಸೆವೆನ್ ಇಶ್ಯೂ ಮತ್ತೆ ಅದೇ ಏನಂದ್ರೆ ಬಡತನ ನಿರ್ಮೂಲನೆ ಮಾಡ್ತೀವಿ ಬಡತನ ನಿರ್ಮೂಲನೆ ಕಾಂಗ್ರೆಸ್ ಪಕ್ಷ ಇವತ್ತಿನೂ ಕೂಡ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನೈನ್ಟೀನ್ ಫಾರ್ಟಿ ಸೆವೆನ್ ಇಶ್ಯೂಗಳನ್ನು ಅವ್ರು ಏನು ಹೇಳ್ಕಂತ ಬಂದ್ರು ಬಡತನ ನಿರ್ಮೂಲನೆ ನಿರುದ್ಯೋಗ ಮತ್ತೊಂದು ಮಣ್ಣು ಮಸಿ ಜಾತಿ ಸರ್ವೆ ಅದನ್ನೇ ಇವತ್ತು ಹೇಳ್ಕೊಂಡು ಬಂದ್ರು ಆಯ್ತಾ ಹೆಂಗ್ ವರ್ಕೌಟ್ ಆಗುತ್ತೆ ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಮಾಡಿರ್ತಕ್ಕಂಥ ರೀತಿ ಇದು ಆಮೇಲೆ ಕಾಂಗ್ರೆಸ್ ಪಕ್ಷ ಅಥವಾ ಇಂಡಿಯಾ ಒಂದು ಎಲೆಕ್ಷನ್ ಬರ್ತಕ್ಕಂತ ರೀತಿ ಇದು ಸೊ ಈ ಒಂದು ಕ್ಲಿಯರ್ ಡಿಫರೆನ್ಸ್ ಏನಾಗ್ತಿದೆ ನಮಗಲ್ಲಿ ಕಾಣ್ತಾ ಇದೆ